ಮಾವಿನ ಹಣ್ಣಿನ ಸಿಪ್ಪೆ ಮೊಸರು ಇದು ಯಾವ ಮಾವಿನ ಹಣ್ಣು ಸಿಪ್ಪೆ ಆದ್ರೂ ವಾವ್ ಹೆಂಗ ಮಾಡೋದಿದು ಮಾವಿನ ಹಣ್ಣಿನ ಸಿಪ್ಪೆ ರುಬ್ಬಿಕೊಳ್ಳೋಣ ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಮಿಶ್ರ ಮಾಡ್ಕೊಳ್ಳೋಣ ಅಷ್ಟೇ ಅಷ್ಟೇ ಅರೇ ನೀರು ಹಾಕಿ ರುಬ್ಬೋದಾ ಅಥವಾ ಹಂಗೆ ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೋಬೋದು ಹಾಕೋಬೋದು ಒಂಚೂರು ತುಂಬ ಬೇಡ ಸ್ವಲ್ಪ ಹಾಕ್ಕೊಳ್ಳೋಣ ಯಾಕಂದರೆ ಅದು ಫೈನಲ್ ಆಗಿ ನಮಗೆ ಪೇಸ್ಟ್ ಥರ ಬರಬೇಕು ತುಂಬ ನೀರು ಆಗಬಾರ್ದು ಇದು ರುಬ್ಬಿದಾಯ್ತು ಅದೊಂದು ಬಟ್ಟಲಿಗೆ ಬಗ್ಗಿಸ್ಕೊಂಡು ಸ್ವಲ್ಪ ಮೊಸರು ಹಾಕಿ ಬೆರೆಸಿಟ್ಕೊಂಡ್ರೆ ಆಯ್ತು ಅಷ್ಟೇ ಓಕೆ ಇದು ನಾವು ಮಾಡ್ತೀನಿ ಇದರಿಂದ ಏನೇನು ಉಪಯೋಗ ಇದೆ ನೀವು ಹೇಳ್ಬಿಡಿ ಮಾವಿನ ಹಣ್ಣಿನ ಸಿಪ್ಪೆಯನ್ನು ಬಳಕೆ ಮಾಡಿ ಇವತ್ತೊಂದು ಬ್ಯೂಟಿ ಟಿಪ್ಪನ್ನು ಮಾಡ್ತಾ ಇರುವಂಥದ್ದು ಇದನ್ನು ಮುಖಕ್ಕೆ ಹಚ್ಕೊಂಡು ಒಂದು 20 ನಿಮಿಷ ಬಿಟ್ಟು ಮುಖ ತೊಳ್ಕೊಳ್ಳಿ ತಕ್ಷಣ ಹೋಗಿ ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ಳಿ ನಿಮ್ಮ ಮುಖದಲ್ಲಿ ಎಷ್ಟು ಬದಲಾವಣೆ ಕಾಣುತ್ತೆ ಅಂದರೆ ತುಂಬ ದಿವಸ ಕಾಯಬೇಕಾಗಿಲ್ಲ ಆ ಕ್ಷಣದಲ್ಲೇ ವ್ಯತ್ಯಾಸ ಗೊತ್ತಾಗಿ ಹೋಗುತ್ತೆ ಅಷ್ಟು ಅದ್ಭುತವಾದದ್ದು ಚರ್ಮಕ್ಕೆ ಮಾವಿನ ಹಣ್ಣು ಮಾವಿನ ಹಣ್ಣಲ್ಲೂ ಪ್ರಯೋಜನ ಇದೆ ಇಲ್ಲ ಅಂತಲ್ಲ ಆದರೆ ನಾವು ಬಿಸಾಕುವ ಈ ಸಿಪ್ಪೆಯಲ್ಲಿ ಕೂಡ ಅತ್ಯಧಿಕವಾಗಿರತಕ್ಕಂತಹ ಪೋಷಕಾಂಶಗಳಿರುತ್ತೆ ವಿಟಮಿನ್ ಇ ಸಮೃದ್ಧವಾಗಿದೆ ಸಿ ಸಮೃದ್ಧವಾಗಿದೆ ಸಿ ಬಹಳ ಸಿ ಮತ್ತು ಇ ಎರಡೂ ಕೂಡ ಚರ್ಮದ ರಕ್ಷಣೆಗೆ ತುಂಬ ಬೇಕಾಗಿರತಕ್ಕಂತಹ ಜೀವಸತ್ವಗಳು ಅವೆರಡೂ ಕೂಡ ನಮಗೆ ಸಿಪ್ಪೆಯಲ್ಲಿ ಸಿಕ್ಕಿಬಿಡುತ್ತೆ ಹಣ್ಣು ತಿಂದಮೇಲೆ ಸಿಪ್ಪೆ ಎಲ್ಲರೂ ಬಿಸಾಕೋದೇನೆ ಆ ಬಿಸಾಕೋ ಸಿಪ್ಪೆಯೆಲ್ಲನೂ ಸುಮ್ಮನೆ ರುಬ್ಬಿ ಒಂದು ಡಬ್ಬಿಗೆ ಹಾಕಿ ಇಟ್ಕೊಳ್ಳಿ ದಿನ ಒಂದು ಚಮಚ ಸಿಪ್ಪೆ ರುಬ್ಬಿರೋ ಮಿಶ್ರಣ ತೊಗೊಳ್ಳಿ ಒಂದು ಅರ್ಧ ಚಮಚ ಮೊಸರು ಹಾಕಿ ಮಿಶ್ರ ಮಾಡಿ ಮುಖಕ್ಕೊಂದು 5 ನಿಮಿಷ ಪ್ಯಾಕ್ ಹಾಕ್ಕೊಳ್ಳಿ ಒಂದು 20 ನಿಮಿಷ ಬಿಟ್ಟು ಮುಖ ಸ್ವಚ್ಛ ಮಾಡ್ಕೊಳ್ಳಿ ಏನೂ ಖರ್ಚಿಲ್ಲ ಹೊರಗಡೆಯಿಂದ ಏನೂ ತರಬೇಕಾಗಿಲ್ಲ ಈ ಸೀಸನ್ ಮುಗಿಯೋವರೆಗೆ ನಿಮ್ಮನೇಲಿ ಮಾವಿನ ಹಣ್ಣು ತಂದಾಗೆಲ್ಲ ಇದನ್ನು ಮಾಡ್ಕೊಳ್ತಾ ಬನ್ನಿ ಆಮೇಲೆ ನಿಮ್ಮ ಮುಖದಲ್ಲಿ ಏನೇನೆಲ್ಲ ಬದಲಾವಣೆ ಆಗುತ್ತೆ ಅಂತ ನೀವೇ ಹೇಳ್ತೀರಾ ನೋಡಿ ಇದು ಮೊಡವೆ ಗುಳ್ಳೆ ಇರತಕ್ಕಂಥವ್ರಿಗೆ ತುಂಬ ಒಂದು ಒಳ್ಳೆಯ ವರ ಇದು ಮೊಡವೆ ಗುಳ್ಳೆಗಳಾಗೋದನ್ನು ತಪ್ಪಿಸುತ್ತೆ ಅದಾದಮೇಲೆ ಗುಳ್ಳೆಗಳು ಬಂದು ಹೋಗಿರ್ತಕ್ಕಂತಹ ಕಲೆಗಳನ್ನು ತಪ್ಪಿಸುತ್ತೆ ಸಣ್ಣ ಸಣ್ಣ ಪೋರ್ಸ್ ಇರುತ್ತಲ್ಲ ಅದನ್ನೆಲ್ಲ ಕೂಡ ಫಿಲ್ಅಪ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಸ್ಕಿನ್ ಟೋನೇ ಚೇಂಜ್ ಆಗಿ ಹೋಗುತ್ತೆ ಹಾಗಾಗಿ ಚರ್ಮಕ್ಕೆ ಒಳ್ಳೆಯ ಮೃದುತ್ವವೂ ಬರುತ್ತೆ ಇದನ್ನು ಉಪಯೋಗವನ್ನು ಮಾಡೋದ್ರಿಂದ ಮತ್ತೊಂದು ವಿಶೇಷ ಈ ಸಮ್ಮರಿಗೆ ಯಾಕೆ ಅಂತ ಹೇಳಿದ್ರೆ ಸಾಧಾರಣವಾಗಿ ಈ ಬಿಸಿಲಿನ ಕಾಲದಲ್ಲಿ ಈ ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಸಮಸ್ಯೆ ಚರ್ಮ ಎಲ್ಲ ಒಣಗ್ತಾ ಇರುತ್ತೆ ಏನು ಮಾಡಿದ್ರು ಕೂಡ ಒಣಗುವಿಕೆಯನ್ನು ತಪ್ಪಿಸೋಕ್ಕಾಗಲ್ಲ ಈ ಒಂಥರ ಸೀಳು ಸೀಳದ ಹಾಗೆ ಆಗುತ್ತೆ ಚರ್ಮ ಎಲ್ಲವೂ ಕೂಡ ಒರಟುತನ ತುಂಬ ಬರುತ್ತೆ ಅದರಿಂದಾಗಿ ಬೇರೆ ಬೇರೆ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತೆ ಅಂತಹ ಸಮಸ್ಯೆಯನ್ನು ಸುಲಭವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಮಗೆ ಈ ಪ್ಯಾಕು ಅತ್ಯದ್ಭುತವಾಗಿ ಸಹಾಯವನ್ನು ಮಾಡ್ತಕ್ಕಂಥದ್ದು ಹಾಗಾಗಿ ಚರ್ಮದ ರಕ್ಷಣೆಯೂ ಆಗುತ್ತೆ ಚರ್ಮದಲ್ಲಿರತಕ್ಕಂತಹ ದೋಷಗಳೂ ನಿವಾರಣೆ ಆಗುತ್ತೆ ಕಲೆಯೂ ನಿವಾರಣೆ ಆಗುತ್ತೆ ಮೊಡವೆ ಗುಳ್ಳೆಯೂ ಹೋಗುತ್ತೆ ಗುಳ್ಳೆ ಬಂದು ಹೋದ ಮೇಲೆ ಬಿಟ್ಟೋಗಿರುವಂಥ ಸಣ್ಣ ಸಣ್ಣ ರಂಧ್ರಗಳಿರುತ್ತೆ ಅದನ್ನೆಲ್ಲ ಮುಚ್ಚೋದಕ್ಕೆ ಸಹಾಯ ಮಾಡುತ್ತೆ ಬ್ಲ್ಯಾಕ್ ಹೆಡ್ಸನ್ನು ಕೂಡ ಹೋಗಲಾಡಿಸೋದಕ್ಕೆ ಮಾವಿನ ಹಣ್ಣಿನ ಸಿಪ್ಪೆ ಸಹಾಯ ಮಾಡುತ್ತೆ ನಿಮ್ಗೆ ಇಷ್ಟೊಂದೆಲ್ಲ ಮಾಡ್ಕೊಳ್ಳೋಕೆ ಟೈಮ್ ಇರಲಿಲ್ಲ ಅಂದರೆ ಏನು ಮಾಡಬೇಡಿ ಸಿಪ್ಪೆ ತಿಂದು ಹಣ್ಣು ತಿಂದ ಆಮೇಲೆ ಸಿಪ್ಪೆ ತೊಗೊಂಡು ಸಿಪ್ಪೆನೇ ಚೆನ್ನಾಗಿ ಹಾಕಿ ಮುಖ ಕುಜ್ಕೊಂಬಿಡಿ ತುಂಬ ಸಿಂಪಲ್ ಅದು ಹಂಗೆ ಮಾಡ್ಕೊಳ್ಳೋದ್ರಿಂದನೇ ಮುಖದ ಬಣ್ಣದಲ್ಲಿ ಬದಲಾವಣೆ ಬರುತ್ತೆ ಇದೊಂಥರ ಬ್ಲೆಮಿಷಿಂಗ್ ಕ್ಯಾರೆಕ್ಟರ್ ಇರತಕ್ಕಂಥದ್ದು ಅಂದರೆ ಚರ್ಮದ ಬಣ್ಣವನ್ನು ಬದಲಾಯಿಸುವಂತಹ ಶಕ್ತಿ ಕೂಡ ಮಾವಿನ ಹಣ್ಣಿನ ಸಿಪ್ಪೆಗೂ ಇದೆ ಮಾವಿನ ಹಣ್ಣಿಗೂ ಇದೆ ಹಣ್ಣು ವೇಸ್ಟ್ ಮಾಡೋದು ಬೇಡ ತಿನ್ಬಿಡೋಣ ಸಿಪ್ಪೆ ಉಪಯೋಗಿಸ್ಕೊಂಡು ನಾವು ಈ ಬ್ಯೂಟಿ ಟಿಪ್ಪನ್ನು ಮಾಡ್ಕೊಳ್ಳೋಣ ಇದರಿಂದ ಮುಖದ ಸೌಂದರ್ಯವನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಚೆನ್ನಾಗಿ ಹೇಳಿದ್ರಿ ನೀವು ಹಣ್ಣು ವೇಸ್ಟ್ ಮಾಡೋದು ಬೇಡ ಹಣ್ಣು ಹಣ್ಣು ತಿನ್ಬೇಕಲ್ವಾ ಸಿಪ್ಪೆ ವೇಸ್ಟ್ ಮಾಡೋದಿಲ್ಲ ಸಿಪ್ಪೆ ಉಪಯೋಗಿಸ್ತಾರಲ್ಲ ಹಣ್ಣು ಬಿಸಾಕ್ಬಿಡ್ಬಿಡಿ ಹಣ್ಣು ತಿನ್ನಿ ಹಣ್ಣು ತಿನ್ಕೊಂಬೇಡ ಹಣ್ಣಲ್ಲೂ ಉಪಯೋಗ ಇದೆ ಅಲ್ಲ ಹಾಗಂತ ಬೇಡ ಅಲ್ಲ ಸಿಪ್ಪೆ ಯೂಸ್ ಮಾಡ್ತಿರೋದ್ರೆ ಹಣ್ಣು ಬಿಸಾಕ್ಬಿಡಿ ಅನ್ನೋಂಗೆ ಏ ಹಣ್ಣು ಬಿಸಾಕ್ ಬರ್ತೀನಿ ಅಮ್ಮ ಇದು ರೆಡಿ ಆಗಿದೆ ಇದನ್ನ ಬಳಸೋದು ಹೇಗೆ ಅಂತ ತೋರಿಸೋದು ಒಂದೇ ಬಾಕಿ ಓಕೆ ಈ ಫೇಸ್ ಪ್ಯಾಕ್ನ ತಗೊಂಡು ಮುಖದ ಮೇಲೆ ಚೆನ್ನಾಗಿ ಹಾಕಿ ಮಸಾಜ್ ಮಾಡ್ಕೋಬೇಕು ಮಸಾಜ್ ಮಾಡಿಕೊಂಡು ಒಂದು 20 ನಿಮಿಷ ಬಿಡಬೇಕು 20 ನಿಮಿಷ ಬಿಟ್ಟ ಮೇಲೆ ಅದು ಸ್ವಲ್ಪ ಒಣಗುತ್ತೆ ಒಣಗಿದ ಮೇಲೆ ಮುಖ ತೊಳ್ಕೋಬೇಕು ಆವಾಗ ಬ್ರೈಟಾಗಿ ಕಲರ್ಫುಲ್ಲಾಗಿ ಗ್ಲೋ ಬರುತ್ತೆ ಎಲ್ಲ ಬ್ಲೆಮಿಷಸ್ಸು ಹೋಗುತ್ತೆ ಪ್ರಯೋಗ ಮಾಡಿ ನೋಡಿ ಉಪಯೋಗ ಆದಮೇಲೆ ನಮಗೆ ಪರಿತ್ರ ಭೋಜನಾ